ನಮಸ್ಕಾರ ವೀಕ್ಷಕರೇ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಏನಪ್ಪ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಇದು T20 ನಡೆಯಲಿದೆ. ನಾಳೆನೇ ಪ್ರಾರಂಭವಾಗುತ್ತೆ. ಹಾಗೆಯೇ ಸಿಂತರೆ ನಮ್ಮ ತಂಡದಲ್ಲಿ ಪ್ರಾಕ್ಟೀಸ್ ವೇಳೆಗೆ ಒಬ್ಬ ದೊಡ್ಡ ಸ್ಟಾರ್ ಆಟಗಾರರಿಗೆ ಒಂದು ದೊಡ್ಡ ಗಾಯ ಆಗಿ ತಂಡದಿಂದ ಹೊರಗೆ ಉಳಿತಾ ಇದ್ದಾರೆ. ಅವ್ರು ಯಾರೆಂಬುದು ಕೂಡ ಚರ್ಚೆ ಮಾಡ್ತೀವಿ. ಹಾಗೆಯೇ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಏನೇ ನಡೀತೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, 2022 ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ 5 T20 ನಡೆಯಲಿದೆ. 9ನೇ ತಾರೀಕು ಇದೇ ತಿಂಗಳು 9ನೇ ತಾರೀಕು ಅಂದರೆ ನಾಳೆನೇ ಸ್ನೇಹಿತರೆ ಮೊದಲನೇ ಪಂದ್ಯ ನಡೆಯಲಿದೆ. ಈ ಪಂದ್ಯಕ್ಕಾಗಿ ಒಂದು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಒಂದು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡುವ ವೇಳೆಯೇ ಒಬ್ಬ ದೊಡ್ಡ ಆಟಗಾರ ಸ್ನೇಹಿತರೆ ಆ ಆಟಗಾರರಿಗೆ ಒಂದು ಗಾಯ ಆಗಿದೆ. ಆ ಗಾಯದ ಕಾರಣದಿಂದಾಗಿ ಇವಾಗ ಅವರು ಕೂಡ ಒಂದು ಸೀರೀಸ್ನಿಂದಲೇ ಹೊರಗೆ ಹೋಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಸ್ನೇಹಿತರೆ. ಇವಾಗ ನಮ್ಮ ತಂಡದಲ್ಲಿ ಇಂಡಿಯನ್ ಟೀಮಿನ ತಂಡದಲ್ಲಿ ಕ್ಯಾಪ್ಟನ್ ಆಗಿದ್ದರು. ಇವಾಗ ರೀಸೆಂಟಾಗಿ ಕ್ಯಾಪ್ಟನ್ KL ರಾಹುಲ್ ಅವರು ಇವಾಗ ದೊಡ್ಡ ಗಾಯದಿಂದ ತಂಡದಿಂದ ಹೊರಗೆ ಉಳಿಯಲು ಎಲ್ಲ ಸಾಧ್ಯತೆಗಳಿದ್ದಾವೆ ಸ್ನೇಹಿತರೆ. ಯಾಕೆಂದರೆ ರೀಕವರ್ ಆಗೋಕ್ಕೆ ತುಂಬ ಕಷ್ಟವೇ. ಒಂದು ವೇಳೆ ರೀಕವರ್ ಆದರೆ ಕ್ಯಾಪ್ಟನ್ ಅವರೇ ಆಗ್ತಾರೆ. ಒಂದು ವೇಳೆ ರೀಕವರ್ ಆಗಲಿಲ್ಲ ಅಂದರೆ ರಿಷಬ್ ಪಂತ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಸ್ನೇಹಿತರೆ. ರಿಷಬ್ ಪಂತ್ ಎಲ್ಲ ಜವಾಬ್ದಾರಿ ಹೊಂದಬೇಕಾಗುತ್ತೆ. ನಮ್ಮ ತಂಡದಲ್ಲಿ KL ರಾಹುಲ್ ಒಂದು ಅದ್ಭುತವಾದಂಥ ಆಟಗಾರರು. ಈ ಸ್ಟಾರ್ ಆಟಗಾರರು ಹೊರಗೆ ಹೋದರೆ ನಮ್ಮ ತಂಡಕ್ಕೆ ಒಂದು ಸಂಕಷ್ಟವೇ. ಯಾಕೆಂದರೆ ಈ ಎಲ್ಲ ಯಂಗೆಸ್ಟ್ ಆಟಗಾರರಿದ್ದಾರೆ ತಂಡದಲ್ಲಿ. ಅದಕ್ಕಾಗಿ ಇವರು ಒಂದು ಅನುಭವಿ ಆಟಗಾರರಿದ್ದರು. KL ರಾಹುಲ್ ಅವರು ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಶೈಲಿಯಲ್ಲಿ ನಿಪುಣರಿದ್ದರು. ಹಾಗೆಯೇ ಇವಾಗ ದೊಡ್ಡ ಗಾಯದಿಂದ ಹೊರಗೆ ಉಳಿಯಬೇಕಾಗಿದೆ ಸ್ನೇಹಿತರೆ. ಅವ್ರು ನೋಡೋಣ ನಾಳೆ ಪಂದ್ಯ ನಡೆಯಲಿದೆ. ಅಲ್ಲಿವರೆಗೂ ರೀಕವರ್ ಆದರೆ ಒಂದು ಓಪ್ನರ್ ಆಗಿ ಕಣಕ್ಕಿಳಿತಾರೆ. ಹಾಗೆಯೇ ಇಲ್ಲಿ ಯಾರಪ್ಪ ಅಂದರೆ ನೋಡ್ಬೋದು, ನಮ್ಮ ತಂಡದಿಂದ ಭುವನೇಶ್ವರ್ ಕುಮಾರ್ಕ್ಕಿಂತನೂ ಒಂದು ಸ್ಪೀಡ್ ಆಗಿ ಮೇಂಟೈನ್ ಮಾಡುವಂಥ ಇನ್ನೊಬ್ಬ ಆಟಗಾರ ಯಾರಂದರೆ ನೋಡ್ಬೋದು, ಉಮರ್ ಮಲಿಕ್ ಅವರು. ಇವಾಗ ಒಂದು ದಕ್ಷಿಣ ಆಫ್ರಿಕಾ ವಿರುದ್ಧ ಮೊದಲ ಪಂದ್ಯ ಆಡಲು ಸಜ್ಜಾಗಿದ್ದಾರೆ. ಅವರು ಕೂಡ ಒಂದು 163 ಒಂದು ವೇಗದಲ್ಲಿ ಬಾಲಿಂಗ್ ಮಾಡುವಂಥ ಎಲ್ಲ ಎಬಿಲಿಟಿ ಹೊಂದಿದ್ದಾರೆ. ಇವರಿಂದನೇ ಈಗ ದಕ್ಷಿಣ ಆಫ್ರಿಕಾಗೆ ಒಂದು ದೊಡ್ಡ ಭಯ ಶುರು ಆಗಿದೆ ಎಂದು ಹೇಳಬಹುದಾಗಿದೆ. ಯಾಕೆಂದರೆ ಬಹುಮ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪ್ರಕಾರ ಈ ಆಟಗಾರರನ್ನು ನೋಡ್ಕೊಂಡು ಆಡಬೇಕು. ಯಾಕಂದರೆ ಅತಿ ವೇಗದ ಬಾಲರ್ ಯಾವ ರೀತಿಯಾಗಿ ಆರ್ಕರ್ ಬರುತ್ತೆ, ಯಾವ ರೀತಿಯಾಗಿ ಬೌನ್ಸರ್ ಬರುತ್ತೆ ಎಂಬುದು ನೋಡಿ ಆಡಬೇಕು. ಇದೊಂದು ಭಯ ಶುರುವಾಗಿದೆ ಅವರಿಗೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ನಾಳೆನೇ ಪಂದ್ಯ ಪ್ರಾರಂಭ ಇದೆ, ನೋಡೋಣ ಎಲ್ಲರೂ ಸ್ನೇಹಿತರೆ ಏನಾಗುತ್ತೆ ಪಂದ್ಯ. ಹಾಗೆ ಕಮೆಂಟ್ ಮಾಡಿ.